ನಮಸ್ಕಾರ, ನನ್ನ ಹೆಸರು ರಂಜಿತ್ ಅಂತ. ಇದು ಬಿಚ್ಕೊಂಡಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ ಬರುತ್ತೆ. ಇಲ್ಲಿ ನಮ್ಮದು ಒಟ್ಟಿದ್ದು 2ನೇ ವರ್ಷದ ಬೆಳೆ ದಾಳಿಂಬೆ. ಒಂದು 8 ಎಕರೆಯಲ್ಲಿ ಇದೆ ಈ ದಾಳಿಂಬೆ ಬೆಳೆ. ಫಸಲ್ ಡಿವೈಸು ರಷ್ಯನ್ ಫಾರ್ಮಿಂಗ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ. ಯೂಟ್ಯೂಬಲ್ಲಿ ನಮಗೆ ಇದ್ರದ್ದು ಪರಿಚಯ ಆಯಿತು. ಸೊ ಅದ್ರದ್ದು ಕಾಂಟ್ರಾಕ್ಟ್ ತಗೊಂಡ್ಮೇಲೆ ನಾವು ಅವ್ರ ಎಕ್ಸಿಕ್ಯೂಟಿವ್ನ ಮೀಟ್ ಮಾಡಿದ್ಮೇಲೆ ನಮ್ಗೆ ಅದನ್ನು ಇಂಟ್ರಡ್ಯೂಸ್ ಮಾಡಿ ಅದ್ರದ್ದೆಲ್ಲ ಇನ್ಸ್ಟಾಲೇಷನ್ ಮಾಡಿಕೊಟ್ರು. ಇದು ನಮ್ಗೆ 2ನೇ ವರ್ಷದ ಬೆಳೆ, ಇದ್ರ ಮುಖಾಂತರ ನಾವು ಬೆಳೀತಿರೋವಂಥದ್ದು. ಮುಖ್ಯವಾಗಿ ನಾವು ಫಸಲ್ ಡಿವೈಸ್ನ ಇನ್ಸ್ಟಾಲ್ ಮಾಡೋಕ್ಕೆ ಕಾರಣ, ದಾಳಿಂಬೆಯಲ್ಲಿ ಏನಂದರೆ ಮೊದಲನೇದಾಗಿ ನೀರಿನ ನಿರ್ವಹಣೆ ತುಂಬ ಮುಖ್ಯ. ನೀರು ನಿರ್ವಹಣೆ ನಾವು ಎಷ್ಟು ಚೆನ್ನಾಗಿ ಮಾಡಿದ್ರೆ ನಮ್ಮ ಬೆಳೆಯಲ್ಲಿ ಅಷ್ಟು ಕ್ವಾಲಿಟಿ ಬರುತ್ತೆ, ಮತ್ತು ಇದು ಇದರಲ್ಲಿ ರೋಗ ಬಾಧೆ ತುಂಬ ಕಡಿಮೆ ಆಗುತ್ತೆ. ಇನ್ನೊಂದು ಪ್ರಮುಖವಾಗಿ ಅಂದರೆ ಈಗ ವೆದರ್ ಫಾರ್ಕಾಸ್ಟ್ ಇದು. ಸೊ ನಮಗೆ ಗಾಳಿಯಲ್ಲಿ ಗಾಳಿ ವೇಗ ಮತ್ತು ಮಳೆ ಎಷ್ಟು ಬಿದ್ದಿದೆ, ಲೀಫ್ ಮೇಲೆ ಇದು ಎಲೆ ಮೇಲೆ ಇರ್ತಕ್ಕಂಥ ತೇವಾಂಶ, ಇದನ್ನೆಲ್ಲ ಅದು ಒಂದು ಡಾಟಾ ಕಲೆಕ್ಟ್ ಮಾಡಿ ನಮಗೆ ಸ್ಪ್ರೇಯಿಂಗ್ ಶೆಡ್ಯೂಲ್ಸ್ ಕೊಡುತ್ತೆ. ಇಂಥ ಸಮಯದಲ್ಲಿ ಈಗ ಸ್ಪ್ರೇ ಮಾಡಿದ್ರೆ ಉತ್ತಮನ ಇಲ್ವಾ ಅಂತ ಈಗ ನಮ್ಗೆ ಗೊತ್ತಿದೆ. ಒಂದು ಸ್ಪ್ರೇ ಮಾಡಿದ್ಮೇಲೆ ಕನಿಷ್ಠ ಪಕ್ಷ ಅದೊಂದು 2-3 ಗಂಟೆ ಟೈಮ್ ಆದರೂ ಅಲ್ಲಿ ಕೆಲಸ ಮಾಡಬೇಕು. ಸೊ ಈಗ ಇದನ್ನು ನಮ್ಗೇನು ಮಾಡುತ್ತೆ, ಈ ಮಳೆ ಬರೋ ಚಾನ್ಸಸ್ ಇರುತ್ತೆ, 2 ಅವರಲ್ಲಿ ಬರ್ಬೋದು, ಮತ್ತು ಗಾಳಿಯ ವೇಗ ಇಷ್ಟಿರುತ್ತೆ ಅಂತೆಲ್ಲ ನಮ್ಗೊಂದು ನೋಟಿಫಿಕೇಶನ್ ಬಂತು, ಶೆಡ್ಯೂಲ್ ಕೊಟ್ಟಾಗ. ಸೊ ನಾ ಈಗ ಸ್ಪ್ರೇ ಮಾಡಿದ್ರೂ ಇದು ಉಪಯೋಗ ಆಗುತ್ತೋ ಇಲ್ವಾ ಅಂತ ನಮ್ಗೆ ಅದು ಮನವರಿಕೆ ಆಗುತ್ತೆ. ಇಲ್ಲಾಂದರೆ ನಾವು ಈಗ ಸ್ಪ್ರೇ ಮಾಡಿದ ತಕ್ಷಣವೇ ಇಮಿಡಿಯೇಟ್ 1 ಅವರಲ್ಲಿ ಮಳೆ ಬರ್ಬೋದು, ಅದೆಲ್ಲ ವಾಶ್ ಔಟ್ ಆಗುತ್ತೆ. ಅದ್ರ ಇದೆಲ್ಲ ಡೇಟಾ ಕಲೆಕ್ಟ್ ಮಾಡಿ ನಮ್ಗೆ ಇಂತಿಂಥ ಟೈಮ್ ಪೀರಿಯಡಲ್ಲಿ ಮಾಡಿ ಅಂತ ಒಂದು ನೋಟಿಫಿಕೇಷನ್ ತುಂಬ ಉಪಯೋಗ ಆಗಿದೆ. ಫಸಲಲ್ಲಿ ಇನ್ನೊಂದು ಪ್ರಮುಖವಾಗಿ ಏನಂತಂದ್ರೆ ನಾವೀಗ ಅದ್ರದ್ದು ವೆದರ್ ಡಾಟಾ ಮತ್ತು ಇಲ್ಲಿರ್ತಕ್ಕಂಥ ಮೈಕ್ರೋ ಕ್ಲೈಮೇಟ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮಗೊಂದು ಈಗ ಇಂಥ ರೋಗ ಬರ್ಬೋದು, ಆ ರೋಗಕ್ಕೆ ಸರಿಯಾಗಂಥ ಕೀಟನಾಶಕ ಆಗಲಿ ಅಥವಾ ಶಿಲೀಂದ್ರನಾಶಕ ಆಗಲಿ ನಮ್ಗೆ ಅವ್ರು ರೆಕಮೆಂಡೇಷನ್ಸ್ ಕಳಿಸ್ತಾರೆ. ಅದನ್ನು ಮತ್ತು ಈ ಡೆಲ್ಟಾ ಟಿ ವ್ಯಾಲ್ಯೂ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ, ಅದು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಂಥ ಸಮಯದಲ್ಲಿ ನಾವು ಸ್ಪ್ರೇ ತಗೊಂಡಾಗ ಅದರ ಎಫಿಷಿಯನ್ಸಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೆಲ್ಲ ಬೆನಿಫಿಟ್ ಆಗಿರೋದ್ರಿಂದ ನಮಗೆ ನೀವು ಶಿಲೀಂದ್ರನಾಶಕ ಮತ್ತು ಕೀಟನಾಶಕಗಳಲ್ಲಿ 30% ಅಷ್ಟು ಉಳಿಸ್ಬೋದು. ಮತ್ತು ಅಲ್ಲಿ ನಾವು ಹೊಡೆದಿರ್ತಕ್ಕಂಥ ಕೀಟನಾಶಕ ಕೆಲಸ ಆ ಟೈಮ್ ಪೀರಿಯಡಲ್ಲಿ ಹೊಡೆದಾಗ ಅದರ ಎಫಿಷಿಯನ್ಸಿ ತುಂಬ ಚೆನ್ನಾಗಿರುತ್ತೆ. ದಾಳಿಂಬೆ ಬೆಳೆಯಲ್ಲಿ ಯಾಕೆ ನಾವು ಫಸಲ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ, ನಾ ಈಗೆಲ್ಲ ಮುಂಚೆ ಮಾತಾಡಿದಾಗೆ ನಮಗೆ ವಾಟರ್ ಸೆನ್ಸರ್ಸ್ ಇರ್ಬೋದು, ವಾಟರ್ ಮಾಯಿಶ್ಚರ್ ಇರ್ಬೋದು, ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಕ್ಲೈಮೆಟಿಕ್ ಕಂಡೀಷನ್ಸು, ಮತ್ತು ಇದನ್ನೆಲ್ಲ ಕಲೆಕ್ಟ್ ಮಾಡಿ ನಮಗೆ ಅದು ಡಾಟಾ ಪ್ರೊವೈಡ್ ಮಾಡೋದ್ರಿಂದ ನಮಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ ಕ್ವಾಲಿಟಿ ಆಫ್ ದ ಪ್ರೊಡ್ಯೂಸ್ ಇರ್ಬೋದು, ಇಳುವರಿ ಆಗಿರ್ಬೋದು. ನಾವು ಇದು ಇನ್ಸ್ಟಾಲ್ ಮಾಡದೇ ಇರ್ತಕ್ಕಂಥ ಸಮಯದಲ್ಲಿ ನಮಗೆ ಮೇಯ್ನು ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆಗ್ತಿರಲಿಲ್ಲ, ನೀರಿನ ನಿರ್ವಹಣೆ ಆಗ್ಬೋದು ಮತ್ತು ಫರ್ಟಿಲೈಸೇಷನ್ ಆಗ್ಬೋದು, ಇದು ಯಾವ ಚೆನ್ನಾಗಿ ನಮ್ಮೊಂದು ಗೆಸ್ ವರ್ಕ್ ಮೇಲೆ ನಡೀತಿರುತ್ತೆ. ಇದನ್ನು ಇಲ್ಲಿ ಇನ್ಸ್ಟಾಲ್ ಮಾಡೋದ್ರಿಂದ ಒಂದು ಪ್ರಿಸಿಷನ್ ಆಗಿ ಕಡಿಮೆ ಸಮಯ, ಕಡಿಮೆ ಇನ್ವೆಸ್ಟ್ಮೆಂಟು, ಮತ್ತು ನಮಗೆ ಶ್ರಮ ಕಡಿಮೆ ಆಗುತ್ತೆ. ಇದೆಲ್ಲದರಿಂದ ನಮ್ಮ ಪ್ರೊಡ್ಯೂಸ್ಡ್ ಕ್ವಾಲಿಟಿ ತುಂಬ ಡಿಫ್ರೆನ್ಸ್ ಬರುತ್ತೆ ನಮಗೆ, ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಫಸಲವ್ರದ್ದು ಸರ್ವಿಸ್ ವೈಸ್ ಬಂದಾಗ ನಮಗಿಲ್ಲಿ ಡಿವೈಸಲ್ಲಿ ಏನೇ ತೊಂದರೆ ಬರಲಿ ಅಥವಾ ಫೋನಲ್ಲಿ ನಮ್ಗೆ ಆ್ಯಪಲ್ಲಾಗಲಿ ಏನೇ ತೊಂದರೆ ಬಂದಾಗ ನಾವು ಒಂದು ಇಶ್ಯೂ ರೇಸ್ ಮಾಡ್ಬೋದು, ಅಥವಾ ನಮ್ಗೆ ಸಮಯ ಇಲ್ಲ ನಮ್ಗೆ ಗೊತ್ತಾಗಲ್ಲ ಅಂದಾಗ ಒಂದು ಕಾಲ್ ಮಾಡಿದ್ರೂ ಸಹ ಅವ್ರು ಇಲ್ಲಿ ಬಂದು ನಮಗೆ ಅಲ್ಲಿ ಏನೇ ಇಶ್ಯೂ ಇರಲಿ ಅದನ್ನು ಕ್ಲಾರಿಟಿ ಮಾಡಿ ಅದನ್ನ ಸರಿ ಮಾಡಿಕೊಟ್ಟು ಹೋಗ್ತಾರೆ. ಅವ್ರ ಸರ್ವಿಸ್ ತುಂಬ ಚೆನ್ನಾಗಿದೆ. ಮತ್ತು ಫಸಲವ್ರದ್ದು ಬರೀ ಬೆಳೆ ನಿರ್ವಹಣೆಗೆ ಅವರು ಸೀಮಿತವಾಗಿಲ್ಲ, ಈಗ ಹೊಸದಾಗಿ ಫಸಲ್ ಫ್ರೆಶ್ ಅಂತ ಒಂದು ಮತ್ತು ಫಸಲ್ ರಕ್ಷಕ್ ಅಂತ ಒಂದು 2 ಇದನ್ನು ಲಾಂಚ್ ಮಾಡಿದ್ದಾರೆ. ಫಸಲ್ ಫ್ರೆಶಲ್ಲಿ ಏನಂದರೆ ನಮ್ಮದು ಯಾವಾಗ ಬೆಳೆ ಉತ್ಕೃಷ್ಟವಾಗಿ ಬರುತ್ತೋ ಬಂದಾಗ ಅವ್ರಿಗೆ ಈಗ ಸೂಕ್ತವಾದ ಮಾರುಕಟ್ಟೆಯಲ್ಲಿ ಏನು ಸೂಕ್ತವಾದ ಬೆಲೆ ಇದೆಯೋ ಅದನ್ನು ಖರೀದಿ ಮಾಡುವಂಥ ಒಂದು ಸ್ಕೀಮ್ನ ಕೂಡ ಲಾಂಚ್ ಮಾಡಿದ್ದಾರೆ, ಅದೇ ಫಸಲ್ ಫ್ರೆಶು. ಮತ್ತು ಫಸಲ್ ರಕ್ಷಕ್ ಅಂತ ಬಂದಾಗ ನಮ್ಮ ಕೀಟನಾಶಕಗಳಾಗಿರ್ಬೋದು, ಬೆಳೆ ರಕ್ಷಣೆಗೆ ಏನೇನು ಬೇಕೋ ಅದನ್ನೆಲ್ಲ ನಿಮಗೆ ಹೋಮ್ ಡೆಲಿವರಿ ಅಂದರೆ ನಿಮ್ಮ ತೋಟಕ್ಕೆ ಡೈರೆಕ್ಟ್ ತಲುಪಿಸೋವಂಥ ಸೇವೆಗಳು ಕೂಡ ಇವರು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ತುಂಬ ರೈತರಿಗೆ ಬೆನಿಫಿಟ್ ಆಗುತ್ತೆ. 8 to 8 ಬರೀ ನಿರ್ವಹಣೆಯೇ ಅಲ್ಲ ನಮ್ಮ ಇಲ್ಲಿ ಬಂದಿರತಕ್ಕಂಥ ಸರ್ಕನ್ನು ಮಾರುಕಟ್ಟೆಗೆ ಅವ್ರು ಕೊಂಡೋಗೋದ್ರಲ್ಲೂ ಅದು ರೈತರಿಗೆ ತುಂಬ ಉಪಯುಕ್ತವಾಗಿ ಈ 2 ಫಸಲ್ ರಕ್ಷಕ್ ಮತ್ತು ಫಸಲ್ ಫ್ರೆಶ್ ಅಂತ 2 ಇದನ್ನು ಲಾಂಚ್ ಮಾಡಿದ್ದಾರೆ. ಇದರಿಂದ ರೈತರಿಗೆ ತುಂಬ ಬೆನಿಫಿಟ್ ಆಗುತ್ತೆ.